ಅಡಿಜಾಬ್ ಹೇಗಿದ್ದಾರೆ ಎಲ್ಲರೂ? ಸೊ ನೀಟ್ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನ ಫೈನಲಿ ಕೇದ್ ಅವರು ಪಬ್ಲಿಷ್ ಮಾಡಿದ್ದಾರೆ. ಹೌದು, ಕೇದ್ ಅವರು ಫೈನಲಿ ಯು ಜಿ ನೀಟ್ ಮೆಡಿಕಲ್ ಮತ್ತು ಡೆಂಟಲ್ ಗಳ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಅನ್ನ ಕೆ ಎ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಶೆಡ್ಯೂಲ್ ಹಾಗೂ ಇನ್ಸ್ಟ್ರಕ್ಷನ್ ಅಂತ ಇದೆಲ್ಲ ಅಲ್ಲಿ. ಸೊ ಸೆಕೆಂಡ್ ರೌಂಡ್ ಶೆಡ್ಯೂಲ್ ನೋಡೋದಾದ್ರೆ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್, ಅನ್ಅಲಾಟೆಡ್, ಕ್ಯಾನ್ಸಲ್ಡ್, ಫೋರ್ಫಿಟೆಡ್, ಚಾಯ್ಸ್ ತ್ರೀ, ಚಾಯ್ಸ್ ಫೋರ್ ಸೀಟ್ಸ್ ಅಂಡ್ ನ್ಯೂಲಿ ಪರ್ಮಿಟೆಡ್ ಇಫ್ ಎನಿ. ಸೊ ಈ ಒಂದು ಕೆಟಗರಿಲಿ ಫಾಲೋ ಆಗ್ತಾ ಇದ್ದ ಸ್ಟೂಡೆಂಟ್ಸ್ ಗಳ ಸೀಟ್ ಮ್ಯಾಟ್ರಿಕ್ಸ್ ಅನ್ನ 22/7/2019 11 ಗಂಟೆಯ ನಂತರ ಪಬ್ಲಿಷ್ ಮಾಡ್ತೀನಿ ಅಂತ ಕೊಟ್ಟಿದ್ದಾರೆ. ಹಾಗೂ ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ ಇಂಡಿಯಾ ಕೋಟ ರಿವರ್ಟೆಡ್ ಸೀಟ್ಸ್ ಇಫ್ ಎನಿ. ಸೊ ಏನಾದರೂ ಸೀಟ್ಸ್ ಅಲ್ಲಿ ಆಲ್ ಇಂಡಿಯಾ ಕೋಟದಲ್ಲಿ ಸೀಟ್ಸ್ ಏನಾದರೂ ಎಲಿಜಿಬಲ್ ಇದಾವೆ ಅಂದ್ರೆ, ಸೊ ಆ ಒಂದು ಕೋಟಗಳ ಸೀಟ್ಸ್ ಅನ್ನ 26/7/2019 ಆಫ್ಟರ್ 11 ಅವರ್ಸ್ ಅಂತ ಕೊಟ್ಟಿದ್ದಾರೆ. ಇನ್ನು ಆಪ್ಷನ್ ಎಂಟ್ರಿ, ರಿಅರೇಂಜ್ಮೆಂಟ್ ಆಫ್ ಆಪ್ಷನ್ಸ್ ಆಲ್ರೆಡಿ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಸೊ ಯಾರು ವೆರಿಫೈಡ್ ಆಗಿರ್ತಿರೋ ಕ್ಯಾಂಡಿಡೇಟ್ಸ್ ಅವರು ಆಪ್ಷನ್ ಎಂಟ್ರಿಯನ್ನು ಮಾಡ್ಬೋದು 24/7/2019 11:30 26/7/2019 4 ಗಂಟೆ ಮಟ. ಸೊ ಆಪ್ಷನ್ ಎಂಟ್ರಿ ಅಂದರೆ ಚಾಯ್ಸ್ ಟು ಮಾಡಿದ್ರು ಮೇಲ್ಗಡೆ ಡಿಲೀಟ್ ಮಾಡ್ಕೋಬೋದು, ರಿಅರೇಂಜ್ಮೆಂಟ್ ಮಾಡ್ಕೋಬೋದು. ಸೊ ಈ ಒಂದು ಆಪ್ಷನ್ ಎಂಟ್ರಿ ಮಾಡೋದು ಇವಾಗ ಪಬ್ಲಿಷ್ ಮಾಡಿರ್ತಕ್ಕಂಥ ಡೇಟಲ್ಲಿ, ಲೆಫ್ಟಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಲ್ಲಿ. ಹಾಗೂ ಮಾಕ್ ಅಲಾಟ್ಮೆಂಟ್ ಇರುತ್ತೆ ಗೈಸ್, ನೀಟಲ್ಲಿ ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಸೊ ಮಾಕ್ ಅಲಾಟ್ಮೆಂಟನ್ನು 27/2019 ರಿಸಲ್ಟ್ ಪಬ್ಲಿಷ್ ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು 4 ಗಂಟೆ ನಂತರ. ಸೊ ಅದನ್ನು ನೋಡ್ಕೊಳ್ಳಿ. ಹಾಗೂ ಪ್ರೊವಿಷನ್ ಟು ಚೇಂಜ್ ಆಪ್ಷನ್ ಎಂಟ್ರಿ ಬೈ ಎಲಿಜಿಬಲ್ ಕ್ಯಾಂಡಿಡೇಟ್ಸ್. ಸೊ ಆಪ್ಷನ್ ಎಂಟ್ರಿನ ಮತ್ತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ತಕ್ಷಣ ಮತ್ತೆ ಚೇಂಜ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇರುತ್ತೆ ತಾವು ಪ್ರಾಪರ್ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ರಿಸಲ್ಟಿಗೋಸ್ಕರ. ಸೊ ಆ ಒಂದು ಎಂಟ್ರಿಯನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರೋದು 27/7/2019 ಆಫ್ಟರ್ 18 hours ಟು 29/7/2019 ಅಪ್ ಟು 11 hours ಮಟ್ಟ ಟೈಮ್ ಇದೆ. ಹಾಗೂ ಪಬ್ಲಿಕೇಶನ್ ಆಫ್ ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ 37/2019 ಆಫ್ಟರ್ 18 hours ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಶೆಡ್ಯೂಲ್ ಫಾರ್ಮ್ ಆಗಿದೆ ಕೆ ಎ ಪ್ರಕಾರ. ಸೊ ಕೆ ಇದವರು ಇದೇ ರೀತಿ ಮಾಡಲಿ ಅಂತ ಆಶಿಸೋಣ. ಸೊ ಶೆಡ್ಯೂಲ್ ಅನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಇನ್ನು ಕೆಳಗಡೆ ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೀಜರ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ದೇರ್ ವಿಲ್ ಬಿ ನೋ ಚಾಯ್ಸ್ ಟು ಎಕ್ಸಸೈಸ್ ಟು ದ ಕ್ಯಾಂಡಿಡೇಟ್ಸ್. ಸೊ ಯಾವುದೇ ರೀತಿ ಚಾಯ್ಸ್ ಎಂಟರ್ ಮಾಡೋ ಹೋಗಿರೋದಿಲ್ಲ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ. ದಟ್ ಮೀನ್ಸ್ ಇದೇ ಫೈನಲ್ ರೌಂಡ್ ಆಗಿರ್ಬೋದು. ಸೊ ಈಗಿರುವ ಪ್ರಕಾರ ತಾವು ನೆಕ್ಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ಯಾವುದೇ ರೀತಿ ಚಾಯ್ಸ್ ಅನ್ನ ಎಂಟರ್ ಮಾಡೋ ಹಾಗಿಲ್ಲ. ಸಿಕ್ಕಿರ್ತಕ್ಕಂಥ ಕಾಲೇಜಿಗೆ ಹೋಗ್ಬೇಕಾಗತ್ತೆ ಫೀಸ್ ಅನ್ನ ತುಂಬಿಟ್ಟು. ಸೊ ಯಾರು ಫೀಸ್ ಅನ್ನ ತುಂಬಿ ಕಾಲೇಜಿಗೆ ಹೋಗಲ್ವೋ ಲೀಗಲ್ ಆಕ್ಷನ್ ತಗೊಳ್ತೀನಿ ಅಂತ ಕೂಡ ನೆಕ್ಸ್ಟ್ 2 ಪಾಯಿಂಟ್ಸ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಪೋಸ್ಟ್ ಅಲಾಟ್ಮೆಂಟ್ ಶೆಡ್ಯೂಲ್ ನೋಡೋದಾದ್ರೆ ಪೇಮೆಂಟ್ ಆಫ್ ಫೀಸ್ ಅಂಡ್ ಇಫ್ ನಾಟ್ ಪೇಡ್ ಫೀಸ್ ಪೇಡ್ ಬೈ ಚಾಯ್ಸ್ ಟು ಕ್ಯಾಂಡಿಡೇಟ್ಸ್ ಇಫ್ ಎನಿ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದಿಸ್ ರೌಂಡ್. ಸೊ ಫೀಸ್ ಪೇ ಮಾಡೋದನ್ನ ಹಾಗೂ ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ ಟು ಅಪ್ಲೈ ಮಾಡಿದವರು ಇನ್ನು ಫೀಸ್ ಅನ್ನ ತುಂಬದೇ ಇರೋರು. ಸೊ 31/7/2019 to 28/2019 up to 17 hours ಮಟ ಟೈಮ್ ಇದೆ ಫೀಸ್ ಪೇ ಮಾಡಲಿಕ್ಕೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದ ತಕ್ಷಣ. ಅಂಡ್ ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜ್ ಇರೋದು 3/8/2019 ಬಿಫೋರ್ 16 hours. ಸೊ ಇದು ನೆನ್ಪಿಟ್ಕೊಳ್ಳಿ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಇನ್ಸ್ಟ್ರಕ್ಷನ್ ಓದೋಣ ಕೊನೆಗೆ. ಸೊ ಇನ್ನು ನೆಕ್ಸ್ಟ್ 2 ಪಾಯಿಂಟ್ಸ್ ಅಲ್ಲಿ ನೋಡೋದಾದ್ರೆ ಯಾರಿಗೆ ಸೀಟ್ ಅಲಾಟ್ ಆಗುತ್ತೆ, ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, NRI ಕೋಟದಲ್ಲಿ ಆಗಿರ್ಬೋದು, ಸೊ ಯಾವುದೇ ಒಂದು ಕೋಟದಲ್ಲಿ ಆಗಿರ್ಬೋದು ಯಾರಿಗಾದ್ರೂ ಸೀಟ್ ಅಲಾಟ್ ಆದ್ರೆ ಕೆದವರಿಗೆ ಡಾಕ್ಯುಮೆಂಟ್ಸ್ ಅನ್ನ ಪಬ್ಲಿಷ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ ಯಾವ್ದಂದ್ರೆ ತಾವು ವೆರಿಫಿಕೇಶನ್ ಹೋದಾಗ ಡಾಕ್ಯುಮೆಂಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತೀರಾ, ಶೋ ಮಾಡಿರ್ತೀರಾ. ಸೊ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೆದವರಿಗೆ ತಾವು ಮತ್ತೆ ಕೊಡ್ಬೇಕಾಗತ್ತೆ ಎಲ್ಲ ಒಂದು ಫೀ ಪೇ ಮಾಡೋಕ್ಕಿಂತ ಮುಂಚೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ, ಯಾರಿಗೆ ಸೀಟ್ ಸಿಗುತ್ತೆ ಅವರಿಗೆ. ಸೊ ಇನ್ನು ಇನ್ಸ್ಟ್ರಕ್ಷನ್ PDF ಅಲ್ಲಿ ಏನ್ ಕೊಟ್ಟಿರೋದು ಅಂದ್ರೆ ಯಾರು ಸೆಕೆಂಡ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಯಾರು ಪಾರ್ಟಿಸಿಪೇಟ್ ಮಾಡ್ಲಿಕ್ಕಾಗಲ್ಲ, ಇನ್ನು ಯಾವ ರೀತಿ ಸೀಟ್ಸ್ ಗಳು ಎಲಿಜಿಬಲ್ ಇರುತ್ತೆ ಸೆಕೆಂಡ್ ರೌಂಡ್ಗೆ. ಸೊ ಅವೆಲ್ಲ ಈ ಒಂದು PDF ಅಲ್ಲಿ ಕೊಟ್ಟಿದ್ದಾರೆ. ಈ PDF ಅನ್ನು ಪಾಸ್ ಮಾಡಿ ನೋಡ್ಕೊಳ್ಳಿ.